ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮೊನ್ನೆಯಷ್ಟೇ ಉಕ್ರೇನ್ ಅನ್ನು ಮೂರು ಭಾಗಗಳಾಗಿ ಘೋಷಿಸಿ ಲುಹಾನ್ಸ್ ಮತ್ತು ಡೊನೆಸ್ಕ್ಗಳನ್ನು ಏಕಪಕ್ಷೀಯವಾಗಿ ಪ್ರತ್ಯೇಕ ದೇಶಗಳು ಅಂತ ಘೋಷಿಸಿದ್ದ ರಷ್ಯಾ ಇವತ್ತು ಅಂದರೆ ಗುರುವಾರ ಬೆಳಗ್ಗೆ ಉಕ್ರೇನ್ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನು ಘೋಷಿಸಿದೆ. ಅದರ ಬೆನ್ನಲ್ಲೇ ರಷ್ಯಾ ಆರಂಭ ಮಾಡಿರೋ ಶೆಲ್ ದಾಳಿಲಿ ನೂರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದು ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅಂತ ಉಕ್ರೇನ್ ಹೇಳಿಕೊಂಡ್ರೆ ಉಕ್ರೇನ್ಗೆ ಸೇರಿದ ಸೇನಾ ನೆಲೆ ಮತ್ತು ವಾಯು ನೆಲೆಗಳನ್ನು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ರಷ್ಯಾದ ಮೂಲಗಳು ತಿಳಿಸಿವೆ. ಇದರ ಜೊತೆಗೆ ರಷ್ಯಾದ ಐದು ಯುದ್ಧ ವಿಮಾನಗಳನ್ನು ಹಾಗೂ ಒಂದು ಹೆಲಿಕಾಪ್ಟರ್ ಅನ್ನು ನಾವು ಹೊಡೆದುರುಳಿಸಿದ್ದೀವಿ ಅಂತ ಉಕ್ರೇನ್ ಹೇಳಿಕೊಂಡಿದೆ. ಈ ಮಧ್ಯೆ ಭಾರತ ಮಧ್ಯಪ್ರವೇಶ ಮಾಡಬೇಕು ಮತ್ತು ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಮಾತುಕತೆಗಳಿಗೆ ಮೋದಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಉಕ್ರೇನ್ನ ಭಾರತದ ರಾಯಭಾರಿ ಇಗೋರ್ ಪೊಲಿಖಾ ಮನವಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಷ್ಯಾದ ಒಂದಷ್ಟು ಬ್ಯಾಂಕುಗಳು ಹಾಗೂ ಅಲ್ಲಿನ ಮೂವರು ಒಲಿಗಾರ್ಕ್ಗಳ ವಿರುದ್ಧ ಬ್ರಿಟನ್ ನಿರ್ಬಂಧವನ್ನು ಹೇರಿದೆ ಮತ್ತು ಅಮೆರಿಕ ಹಾಗೂ ಐರೋಪ್ಯ ದೇಶಗಳು ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಹೇರುವ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ನಿಷೇಧಕ್ಕೆ ಒಳಗಾಗಿರುವ ಓಲಿಗಾರ್ಕ್ಗಳು ಅಂದ್ರೆ ಏನು ಮತ್ತು ಯಾರು, ಸ್ವಿಫ್ಟ್ ಬ್ಯಾನ್ ಹೇರಿದ್ರೆ ಏನಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಸ್ನೇಹಿತರೆ, ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಂಘರ್ಷ ಇದಿಷ್ಟಕ್ಕೆ ನಿಂತು ಹೋಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಲುಹಾನ್ಸ್ ಹಾಗೂ ಡೊನೆಸ್ಕ್ಗಳನ್ನು ಹೊಸ ದೇಶಗಳನ್ನಾಗಿ ಏಕಪಕ್ಷೀಯವಾಗಿ ಘೋಷಿಸಿರುವ ಪುತಿನ್ ಕನಿಷ್ಠ ಪಕ್ಷ ಅಲ್ಲಿ ಯಥಾಸ್ಥಿತಿ ನಿರ್ಮಾಣವಾಗುವ ಹಾಗೆ, ಅಂದರೆ ಉಕ್ರೇನ್ ಮೂರು ಭಾಗಗಳಾಗಿ ಉಳಿದು ಗಡಿಯಲ್ಲಿ ಶಾಂತಿಯನ್ನು ಉಂಟು ಮಾಡೋದಕ್ಕೆ ಉಕ್ರೇನ್ ತಾನೇ ತಾನಾಗಿ ಶರಣಾಗಿ ಬರುವವರೆಗೆ ತಮ್ಮ ಆಕ್ರಮಣಕಾರಿ ನೀತಿಯಿಂದ ಪುತಿನ್ ಹಿಂದೆ ಸರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಮಧ್ಯೆ ಉಕ್ರೇನ್ ಮೇಲಿನ ದಾಳಿಯನ್ನು ಐರೋಪ್ಯ ಒಕ್ಕೂಟ ಹಾಗೂ ಅಮೆರಿಕಗಳು ತೀವ್ರವಾಗಿ ಖಂಡಿಸ್ತಾ ಇವೆ ಮತ್ತು ಬ್ರಿಟನ್ ಈಗಾಗಲೇ ರಷ್ಯಾದ ಐದು ಬ್ಯಾಂಕ್ಗಳ ಮೇಲೆ ನಿಷೇಧವನ್ನು ವಿಧಿಸಿದೆ. ಹಾಗೆ ಮೂವರು ಓಲಿಗಾರ್ಕ್ಗಳನ್ನು ಕೂಡ ಬ್ಯಾನ್ ಮಾಡಿದೆ. ಇಲ್ಲಿ ಓಲಿಗಾರ್ಕ್ ಅಂದರೆ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ವಹಿವಾಟನ್ನು ನಿಯಂತ್ರಿಸಬಲ್ಲ ವ್ಯಾಪಾರೋದ್ಯಮಿಗಳ ಗುಂಪು ಅಂತ ಅರ್ಥ. ಓಲಿಗಾರ್ಕ್ ಅನ್ನೋದು ಗ್ರೀಕ್ ಪದ. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡ ಒಂದಷ್ಟು ಅತ್ಯಂತ ಪ್ರಭಾವಿ ವ್ಯಾಪಾರೋದ್ಯಮಿಗಳ ಗುಂಪನ್ನು ಓಲಿಗಾರ್ಕಿ ಅಂತ ಕರೀತಾರೆ. ಈಗ ಭಾರತದ ವಿಷಯಕ್ಕೆ ಬರೋದಾದರೆ ಅಂಬಾನಿಗಳು, ಅದಾನಿಗಳು ಮುಂತಾದವರು ಇದಾರಲ್ಲ, ಇವರು ಭಾರತದ ಓಲಿಗಾರ್ಕ್ಗಳು. ಇದು ಭಾರತ, ರಷ್ಯಾ, ಉಕ್ರೇನ್, ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ಇಂಥ ಓಲಿಗಾರ್ಕಿಗಳಿವೆ. ರಷ್ಯಾದ ವಿಷಯಕ್ಕೆ ಬರೋದಾದರೆ 1990ರವರೆಗೆ ಕೂಡ ಅದು ಸಂಪೂರ್ಣವಾಗಿ ಕಮ್ಯುನಿಸ್ಟ್ ದೇಶ ಆಗಿತ್ತು. ಆದರೆ 90ರ ನಂತರ ಅಲ್ಲಿ ಖಾಸಗೀಕರಣ ಶುರುವಾಯಿತು. ಬೋರಿಸ್ ಎಲ್ಸಿನ್ ರಷ್ಯಾದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಸರ್ಕಾರದ ಅಧೀನದಲ್ಲಿದ್ದ ಸುಮಾರು 45,000ಕ್ಕೂ ಹೆಚ್ಚು ಕಾರ್ಖಾನೆಗಳು, ಗಣಿಗಳು, ಉದ್ದಿಮೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಕೊಡಲಾಯಿತು. ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಅದೃಷ್ಟ ಚೆನ್ನಾಗಿತ್ತು, ಯಾರ್ಯಾರು ರಾಜಕೀಯ ಪ್ರಭಾವ ಹೊಂದಿದ್ದು ಆಡಳಿತಾರೂಢರಿಗೆ ತುಂಬಾ ಹತ್ತಿರ ಇದ್ರೋ ಅವರೆಲ್ಲ ಇದ್ದಕ್ಕಿದ್ದ ಹಾಗೆ ಶ್ರೀಮಂತರಾಗಿ ಹೋದರು. ಅದರಲ್ಲೂ ಕೆಲವರಿಗೆ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸು, ಲೋಹ ಮತ್ತು ಖನಿಜ ಸಂಪತ್ತಿನ ಗಣಿಗಳ ಒಡೆತನ ಪ್ರಾಪ್ತವಾಯಿತು. ಅವರು ಕೆಲವೇ ವರ್ಷಗಳಲ್ಲಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದು ನಿಂತರು. ದೇಶದ ಒಳಗೆ ಮಾತ್ರ ಅಲ್ಲ, ವಿದೇಶಗಳಲ್ಲಿನ ವ್ಯಾಪಾರಗಳು, ರಫ್ತುಗಳು ಕೂಡ ಇವರ ಕೈಗೆ ಸೇರಿದವು. ಇದು ಉಕ್ರೇನ್ನಲ್ಲೂ ಆಯಿತು. ಅಲ್ಲಂತೂ ಪೆಟ್ರೋ ಪೊರೋಶೆಂಕೋ ಅನ್ನೋ ವ್ಯಾಪಾರೋದ್ಯಮಿಯೊಬ್ಬ ಆ ದೇಶದ ಅಧ್ಯಕ್ಷ ಕೂಡ ಆಗೋದ. ಆತನನ್ನು ಚಾಕ್ಲೇಟ್ ಕಿಂಗ್ ಅಂತ ಕೂಡ ಕರೀತಾರೆ. ಈ ಪೊರೋಶೆಂಕೋನ ಒಟ್ಟು ಆಸ್ತಿಯ ಅಧಿಕೃತ ಮೌಲ್ಯ ಸುಮಾರು 150 ಕೋಟಿ ಅಮೆರಿಕನ್ ಡಾಲರ್ ಅಂತ ಹೇಳ್ತಾರೆ. ಚಾಕ್ಲೇಟ್ ಕಾರ್ಖಾನೆಗಳು, ಬಸ್ಸು, ಕಾರು ನಿರ್ಮಾಣದ ಸಂಸ್ಥೆಗಳು ಸೇರಿದ ಹಾಗೆ ಸಾಕಷ್ಟು ಉದ್ಯಮಗಳಿಗೆ ಈ ಪೊರೋಶೆಂಕೋ ಒಡೆಯ. ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ಟಿದ್ದು ಕೂಡ ಇದೇ ಪೊರೋಶೆಂಕೋ. ಅಷ್ಟೇ ಅಲ್ಲ, ಈ ಹಿಂದೆ ರಷ್ಯಾ ಕ್ರಿಮಿಯಾನ ಆಕ್ರಮಿಸಿಕೊಳ್ತಲ್ಲ, ಆಗ ಉಕ್ರೇನ್ನ ಅಧ್ಯಕ್ಷನಾಗಿದ್ದವನೂ ಈತಾನೆ. ಈತ ಉಕ್ರೇನ್ ಸ್ವತಂತ್ರ ಪಡೆದ ಮೇಲೆ ಆ ದೇಶದ 5ನೇ ಅಧ್ಯಕ್ಷನಾಗಿದ್ದ. ಇನ್ನು ಉಕ್ರೇನ್ನ ಪ್ರಧಾನಿಯಾಗಿದ್ದ ಯುಲಿಯಾ ಟಿಮೋಶೆಂಕೋ ಎಂಬಾಕೆಯನ್ನ ಗ್ಯಾಸ್ ಕ್ವೀನ್ ಅಂತ ಕರೀತಾರೆ. ಆಕೆ 10 ಮತ್ತು 13ನೇ ಅವಧಿಗೆ ಉಕ್ರೇನ್ನ ಪ್ರಧಾನಿಯಾಗಿದ್ದರು. ಇಂಥ ಸಾಕಷ್ಟು ವ್ಯಾಪಾರೋದ್ಯಮಿಗಳು ಎರಡೂ ದೇಶಗಳಲ್ಲೂ ಬಹಳಷ್ಟು ಜನ ಇದ್ದಾರೆ. ಆ ಪೈಕಿ ಈಗ ಬ್ರಿಟನ್ ರಷ್ಯಾದ ಮೂವರು ಉದ್ಯಮಿಗಳ ಎಲ್ಲ ವಹಿವಾಟುಗಳನ್ನು ನಿರ್ಬಂಧಿಸಿದೆ ಮತ್ತು ಅವರ ಮೇಲೆ ನಿಷೇಧವನ್ನು ಹೇರಿದೆ. ರಷ್ಯಾದಲ್ಲಿ ಏನಾಗಿದೆ ಅಂದರೆ, ಬೋರಿಸ್ ಎಲ್ಸಿನ್ ನಂತರ ಅಧಿಕಾರಕ್ಕೆ ಬಂದ ವ್ಲಾದಿಮಿರ್ ಪುತಿನ್ ಅಲ್ಲಿನ ವ್ಯಾಪಾರೋದ್ಯಮಿಗಳನ್ನು ತಮ್ಮ ಹಿಡಿತಕ್ಕೆ ತಗೊಂಡರು. ಕೆಲವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ಅವರನ್ನು ಬಂಧಿಸಿ ಜೈಲುಗಳಿಗೆ ಅಟ್ಲಾಯಿತು. ಅದಾದಮೇಲೆ ಉಳಿದವರು ಪುತಿನ್ ಹೇಳಿದ ಹಾಗೆ ಕೇಳೋದಕ್ಕೆ ಶುರು ಮಾಡಿದರು. ಅದರ ಜೊತೆಗೆ ತಮ್ಮ ಆಪ್ತವಲಯದ ಕೆಲವರನ್ನು ತಂದು ಆಯಕಟ್ಟಿನ ವ್ಯಾಪಾರ ಕ್ಷೇತ್ರಗಳಲ್ಲಿ ಪುತಿನ್ ಪ್ರತಿಷ್ಠಾಪಿಸಿದ್ದು ಆಯಿತು. ಆ ಪೈಕಿ ಪ್ರಮುಖರು ಅಂದರೆ ಕೆನ್ನೆಡಿ ಟಿಮ್ಕೆಂಕೋ, ಬೋರಿಸ್ ರೊಟೆನ್ಬರ್ಗ್ ಮತ್ತು ಐಗರ್ ರೊಟೆನ್ಬರ್ಗ್ ಮುಂತಾದವರು. ಈ ಕೆನ್ನೆಡಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ಗೆ ಅತ್ಯಾಪ್ತ. ಫೋರ್ಬ್ಸ್ ವರದಿಯ ಪ್ರಕಾರ ಈತನ ಆಸ್ತಿ $2,350 ಕೋಟಿ. ಗ್ಯಾಸ್, ಪೆಟ್ರೋಲಿಯಂ ಸೇರಿದ ಹಾಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಇನ್ವೆಸ್ಟ್ಮೆಂಟ್ ಕಂಪನಿಗಳು, ನಾನ್ ಬ್ಯಾಂಕಿಂಗ್ ಸಂಸ್ಥೆಗಳನ್ನು ನಡೆಸುವ ಗೆನ್ನಾಡಿ
ಸಾಕಷ್ಟು ಖಾಸಗಿ ಬ್ಯಾಂಕ್ಗಳಲ್ಲಿ ಕೂಡ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಅಮೆರಿಕ, ಯುರೋಪ್, ಬ್ರಿಟನ್ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಈ ಗೆನಾಡಿಗೆ ಸೇರಿದ ವ್ಯಾಪಾರ ಸಂಸ್ಥೆಗಳಿವೆ. ಈಗ ಅವುಗಳ ಮೇಲೆ ಬ್ರಿಟನ್ ನಿರ್ಬಂಧವನ್ನು ವಿಧಿಸಿದೆ. ಬ್ರಿಟನ್ ನಲ್ಲಿರುವ ಗೆನಾಡಿ ಮಾಲೀಕತ್ವದ ವ್ಯಾಪಾರ ಸಂಸ್ಥೆಗಳು ಹಾಗೂ ಆಸ್ತಿಗಳನ್ನ ಹಾಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳನ್ನ ಬ್ರಿಟನ್ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ. ಹಾಗೇನೆ ಬೋರಿಸ್ ರೊಟೆನ್ಬರ್ಗ್ ಹಾಗೂ ಇಗರ್ ರೊಟೆನ್ಬರ್ಗ್ ಗಳು ಕೂಡ ಪುತಿನ್ ಅವರ ಅತ್ಯಂತ ಆತ್ಮೀಯ ಉದ್ಯಮಿಗಳು. ಇವರು ಕೂಡ ತಲಾ 1.5 ಸಾವಿರ ಕೋಟಿ ಡಾಲರ್ ಗೂ ಹೆಚ್ಚಿನ ಮೌಲ್ಯದ ಈ ಇಬ್ಬರು ಉದ್ಯಮಿಗಳ ಮೇಲೆ ಕೂಡ ಬ್ರಿಟನ್ ನಿರ್ಬಂಧವನ್ನು ವಿಧಿಸಿದೆ. ಹಾಗೇನೆ ರಷ್ಯಾದ 5 ಬ್ಯಾಂಕ್ಗಳ ಮೇಲೆ ನಿರ್ಬಂಧ ವಿಧಿಸಲಾಗಿದೆ. ಇದು ರಷ್ಯಾದ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಹಾಗೆ ವಿದೇಶಿ ವ್ಯಾಪಾರಗಳ ಮೇಲೆ ಒಂದು ಮಟ್ಟದ ಹೊಡೆತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಆದ್ರೆ ಉಕ್ರೇನ್ ವಿರುದ್ಧದ ದಾಳಿಗೆ ಮುಂದಾಗಿರೋ ರಷ್ಯಾ ಇಂಥ ಬೆಳವಣಿಗೆಗಳನ್ನ ಮೊದಲೇ ಊಹಿಸದೇ ಇರೋ ಸಾಧ್ಯತೆಗಳು ಇಲ್ಲ. ಹೀಗಾಗಿ ಇಂಥ ಪರಿಸ್ಥಿತಿಗಳನ್ನ ಎದುರಿಸುವ ವ್ಯವಸ್ಥೆಗಳನ್ನ ಅವರಿಗಾಗಲೇ ಮಾಡಿಕೊಂಡಿರ್ತಾರೆ. ಅದಕ್ಕಾಗಿನೇ ರಷ್ಯಾದ ಮೇಲೆ ಸಂಪೂರ್ಣ ಆರ್ಥಿಕ ನಿರ್ಬಂಧವನ್ನ ಮತ್ತು ಪೆಟ್ಟನ್ನ ಕೊಡಬೇಕು ಅಂದ್ರೆ ಅದರ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಅನ್ನ ಬ್ಯಾನ್ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ. ಸ್ವಿಫ್ಟ್ ಅಂದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತ. ನಿಮಗೆ ವಿದೇಶಗಳಿಂದ ಹಣ ನಿಮ್ಮ ಬ್ಯಾಂಕ್ಗಳಿಗೆ ಬರ್ತಿದೆ ಅನ್ನೋದಾದ್ರೆ ನಿಮಗೆ ಈ ಸ್ವಿಫ್ಟ್ ಬಗ್ಗೆ ಒಂದು ಸ್ವಲ್ಪ ಆದ್ರೂ ಗೊತ್ತಿರುತ್ತೆ. ವಿದೇಶಗಳಲ್ಲಿರೋ ಯಾರು ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನ ಕಳುಹಿಸಬೇಕು ಅಂದ್ರೆ ಅದಕ್ಕೆ ನಿಮ್ಮ ಇಲ್ಲಿನ ಬ್ಯಾಂಕ್ನ ಸ್ವಿಫ್ಟ್ ಕೋಡ್ ಅನ್ನ ಕೊಡಬೇಕಾಗುತ್ತೆ. ಹೇಗೆ ಲೋಕಲ್ ಟ್ರಾನ್ಸಾಕ್ಷನ್ ಅಲ್ಲಿ ನಾವು IFSC ಕೋಡ್ ಬಳಸ್ತೀವೋ ಹಾಗೇನೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ಸ್ವಿಫ್ಟ್ ಕೋಡ್ ಬಳಕೆ ಆಗುತ್ತೆ. ಇದು ವಿಶ್ವದ ನಾನಾ ದೇಶಗಳ ಅಧಿಕೃತ ಬ್ಯಾಂಕ್ಗಳ ಜೊತೆಗೆ ಸಂಪರ್ಕವನ್ನ ಸಾಧಿಸುವ ವ್ಯವಹಾರ ನಡೆಸುವ ಒಂದು ವ್ಯವಸ್ಥೆ. ಈಗ ರಷ್ಯಾ ತನ್ನ ಆಯಿಲ್, ನ್ಯಾಚುರಲ್ ಗ್ಯಾಸ್, ಮಿನರಲ್ಸ್ ಸೇರಿದ ಹಾಗೆ ನಾನಾ ರೀತಿಯ ವಸ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತೆ ಮತ್ತು ತಾನು ಕೂಡ ಒಂದಷ್ಟು ಆಮದು ಮಾಡಿಕೊಳ್ಳುತ್ತೆ. ಈ ರಫ್ತು ಮತ್ತು ಆಮದು ವ್ಯವಹಾರ ನಡೆಯುವ ವ್ಯವಸ್ಥೆಯನ್ನೇ ಕತ್ತರಿಸಿ ಹಾಕಿಬಿಟ್ರೆ ಅಲ್ಲಿಗೆ ರಷ್ಯಾದ ಆರ್ಥಿಕತೆ ಅನ್ನೋ ಮೂಗನ್ನು ಮುಚ್ಚಿದ ಹಾಗಾಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ರಷ್ಯಾ ಅಮೆರಿಕ ಹಾಗೂ ಐರೋಪ್ಯ ದೇಶಗಳ ಜೊತೆಗೆ ತನ್ನ ಅತಿ ಹೆಚ್ಚು ವ್ಯವಹಾರವನ್ನು ಹೊಂದಿದೆ. ಹೀಗಾಗಿ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಬ್ಯಾನ್ ಮಾಡಿಬಿಟ್ರೆ ರಷ್ಯಾದ ಕೋಟ್ಯಂತರ ಡಾಲರ್ ಹಣದ ಟ್ರಾನ್ಸಾಕ್ಷನ್ ನಿಂತು ಹೋಗುತ್ತೆ. ಇವತ್ತು ಈ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಇದೆಯಲ್ಲ ಅದರ ಮೇಲಿನ ನಿರ್ಬಂಧವನ್ನ ಜಗತ್ತಿನ ಅತ್ಯಂತ ಭಯಾನಕ ಆರ್ಥಿಕ ನಿರ್ಬಂಧ ಅಂತ ಗುರುತಿಸ್ತಾರೆ. ಯಾಕೆಂದ್ರೆ ಜಗತ್ತಿನಾದ್ಯಂತ ಯಾವುದೇ ದೇಶದ ಜೊತೆಗಿನ ಹಣಕಾಸು ವಿನಿಮಯ ನಡೆಯೋದೆ ಈ ಸ್ವಿಫ್ಟ್ ಮೂಲಕ. ಒಂದು ಅಂದಾಜಿನ ಪ್ರಕಾರ ಪ್ರತಿನಿತ್ಯ $1 ಟ್ರಿಲಿಯನ್ಗೂ ಹೆಚ್ಚು ಸ್ವಿಫ್ಟ್ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಅಂದ್ರೆ $1,00,000,000,000 ವ್ಯವಹಾರ. ಇಲ್ಲಿ ಕರೆನ್ಸಿ ಕನ್ವರ್ಷನ್ ಅಂದ್ರೆ ಆಯಾ ದೇಶಗಳ ಕರೆನ್ಸಿಯನ್ನ ಡಾಲರ್, ಪೌಂಡ್ ಸೇರಿದ ಹಾಗೆ ವಿವಿಧ ಕರೆನ್ಸಿಗಳಿಗೆ ಬದಲಾಯಿಸಿಕೊಳ್ಳೋದ್ರಿಂದ ಹಿಡಿದು ವಿದೇಶಿ ವ್ಯಾಪಾರಗಳು, ವಿದೇಶಗಳಲ್ಲಿ ನೆಲೆಸಿದ ಜನ ತಮ್ಮ ತಾಯ್ನಾಡಿಗೆ ಕಳುಹಿಸುವ ಹಣ ಇವೆಲ್ಲ ಈ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ನಿಂದಲೇ ಆಗುತ್ತೆ. ಮತ್ತು ಸ್ವಿಫ್ಟ್ ಬ್ಯಾನ್ ಆದ್ರೆ ಇವೆಲ್ಲ ವಹಿವಾಟುಗಳು ಕೂಡ ನಿಂತು ಹೋಗುತ್ತವೆ. ಕಡೆಗೆ ಯಾರೋ ರಷ್ಯಾದ ವ್ಯಕ್ತಿಯೊಬ್ಬ ಬ್ರಿಟನ್ನಲ್ಲಿ ಕೆಲಸ ಮಾಡ್ತಾ ಅಲ್ಲಿಂದ ತನ್ನ ಊರಿಗೆ ಹಣ ಕಳುಹಿಸೋದಕ್ಕೆ ಕೂಡ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥ ಭಯಾನಕ ಬ್ಯಾನ್ ಇದು. ಈಗ ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಹೇರೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಬಗ್ಗೆ ಅಮೆರಿಕ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಚಿಂತನೆಯನ್ನ ಮಾಡ್ತಾ ಇವೆ. ಇಲ್ಲಿ ರಷ್ಯಾ ಮೇಲೆ ನಿರ್ಬಂಧ ಹೇರಿ ರಷ್ಯಾನ ಸಂಕಷ್ಟಕ್ಕೀಡು ಮಾಡಬೇಕು ಅಂದ್ಕೊಳ್ಳೋದು ಸರಿ, ಆದ್ರೆ ಅಷ್ಟರಲ್ಲಿ ಪಾಪ ಉಕ್ರೇನ್ ಮಾತ್ರ ಸಂಪೂರ್ಣವಾಗಿ ನಲುಗಿ ಹೋಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ರಷ್ಯಾ ಯುದ್ಧವನ್ನ ಘೋಷಿಸಿ ಆಗಿದೆ, ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಕೂಡ ಆರಂಭ ಆಗಿದೆ. ಮತ್ತೊಂದು ಕಡೆ ರಷ್ಯಾದ 5 SU-24 ಯುದ್ಧ ವಿಮಾನಗಳನ್ನ ಹಾಗೇನೆ ಒಂದು ಅಟ್ಯಾಕಿಂಗ್ ಹೆಲಿಕಾಪ್ಟರ್ ಅನ್ನು ಕೂಡ ಹೊಡೆದು ಉರುಳಿಸಿರೋದಾಗಿ ಉಕ್ರೇನ್ ಸೇನಾ ಪ್ರಕಟಣೆ ತಿಳಿಸಿದೆ. ಆದರೆ ಈ ಬಗ್ಗೆ ರಷ್ಯಾದಿಂದ ಇದುವರೆಗೆ ಅಂದ್ರೆ ನಾನು ಈ ವಿಡಿಯೋ ಮಾಡ್ತಾ ಇರುವ ಕಡೆಯ ಕ್ಷಣದವರೆಗೆ ಕೂಡ ಯಾವ ಅಧಿಕೃತ ಮಾಹಿತಿಯೂ ಹೊರಬಿದ್ದಿಲ್ಲ. ವಿಮಾನಗಳನ್ನು ಹೊಡೆಯಲಾಗಿದೆ ಅಂತಲೂ ಅವರು ಹೇಳಿಕೊಂಡಿಲ್ಲ, ಇಲ್ಲ ಅಂಥದ್ದೇನು ಆಗಿಲ್ಲ ಅಂತ ಕೂಡ ರಷ್ಯಾ ಹೇಳ್ತಾ ಇಲ್ಲ. ಬದಲಿಗೆ ಉಕ್ರೇನಿನ ವಾಯುನೆಲೆಯನ್ನ ಧ್ವಂಸ ಮಾಡಿದೀವಿ ಅಂತಷ್ಟೇ ರಷ್ಯಾ ಹೇಳ್ಕೊಂಡಿದೆ. ಈ ಮಧ್ಯೆ ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗ್ತಾ ಇದೆ. ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ರಷ್ಯಾ ಹಾಗೂ ಉಕ್ರೇನ್ಗೆ ಸಂಬಂಧಪಟ್ಟ ಸದ್ಯದ ಮಾಹಿತಿ. ಮುಂದಿನ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.